ಅಖಿಲ ಭಾರತಿ ಪ್ರಸ್ತುತಪಡಿಸುವ ವಿಜ್ಞಾನ ದರ್ಶನ. ಕಾಡಿನ ನೆಲದ ಮೇಲೆ ಉದುರಿರುವ ಎಲೆಗಳನ್ನು ಎತ್ತಿಕೊಂಡು ವರ್ಧಕ ಮಸೂರದ ಅಡಿಯಲ್ಲಿ ಇಟ್ಟು ಅವುಗಳನ್ನು ವೀಕ್ಷಿಸಲು ಪ್ರೊಫೆಸರ್ ಅಹಮದ್ ಮಕ್ಕಳಿಗೆ ಹೇಳಿದರು. ಪ್ರೊಫೆಸರ್ ಅಹಮದ್ ಏನ್ ಮಾಡಿದ್ರು, ನೋಡಿ ಚಿತ್ರದಲ್ಲಿ ಕಾಣಿಸ್ತಿದ್ಯಲ್ಲ, ಏನದು? ಕಾಡಿನ ನೆಲದ ಮೇಲೆ ಉದುರಿರುವಂತ ಎಲೆಗಳು. ಪ್ರೊಫೆಸರ್ ಅಹಮದ್ ಏನಂದ್ರು, ಈ ಎಲೆಗಳನ್ನ ತಗೊಂಡು ಪಕ್ಕದಲ್ಲಿ ಚಿತ್ರ ಕಾಣಿಸ್ತಿದ್ಯಲ್ಲ ಮಕ್ಕಳೇ, ಏನದು? ವರ್ಧಕ ಮಸೂರ ಅಲ್ವಾ, ಅದ್ರ ಕೆಳಗಡೆ ಇಟ್ಟು ಎಲೆಗಳಲ್ಲಿ ಏನೇನಿರ್ಬೋದು ನೋಡಿ ಅಂತ ಅವರು ಮಕ್ಕಳಿಗೆ ಹೇಳಿದ್ರು. ಕೊಳೆಯುತ್ತಿರುವ ಎಲೆಗಳಲ್ಲಿ ಸಣ್ಣ ಸಣ್ಣ ಅಣಬೆಗಳನ್ನು ಮಕ್ಕಳು ನೋಡಿದರು. ಮಕ್ಕಳೇ ಚಿತ್ರ ನೋಡ್ತಾ ಬನ್ನಿ. ಮೊದಲನೇ ಚಿತ್ರ ನೋಡಿ, ಎಲೆಗಳು ಅಲ್ವಾ, ಕಾಡಿನ ನೆಲದ ಮೇಲಿರುವಂತ ಎಲೆಗಳು. ಅದನ್ನ ತಗೊಂಡು ಸೂಕ್ಷ್ಮವಾಗಿ ನೋಡಿದಾಗ ಬಲ್ಗಡೆ ಎಲ್ಲ ಇದೆಯಲ್ಲ ಮಕ್ಕಳೇ, ಬಿ ಸಿ ಡಿ ಅಂತ ಎಲ್ಲ ಇದೆಯಲ್ಲ, ಅಲ್ಲಿ ಎಲೆಗಳಲ್ಲಿರುವಂತ ಸಣ್ಣ ಸಣ್ಣ ಕೊಳಿತಾ ಇರುವಂತ ಅಣಬೆಗಳು, ಅದನ್ನ ಮಕ್ಕಳು ನೋಡಿದ್ರು. ಜೊತೆಗೆ ಸಣ್ಣ ಕೀಟಗಳ ಸೈನ್ಯ, ಸಹಸ್ರಪದಿ, ಇರುವೆ ಹಾಗೂ ದುಂಬಿ ಜಾತಿಯ ಜೀರುಂಡೆಗಳನ್ನು ಗಮನಿಸಿದರು. ಮಕ್ಕಳೇ ಪಕ್ಕದಲ್ಲಿ ಚಿತ್ರ ಕಾಣಿಸ್ತಾ ಇದೆ ನೋಡಿ, ಎಲೆಗಳಲ್ಲಿ ಅಣಬೆಗಳು ಮಾತ್ರ ಅಲ್ಲ ಮಕ್ಕಳೇ, ನೋಡಿ ಎಷ್ಟು ಕೀಟಗಳು ಬಣ್ಣವಾಗಿವೆ ಅಲ್ವಾ, ಎಷ್ಟು ಕೀಟಗಳ ಸೈನ್ಯನೇ ಅದು ನಿಜವಾಗಿ, ಅದು ಕಾಣಿಸ್ತು. ಮತ್ತೆ ಕೆಳಗಡೆ ಚಿತ್ರ ನೋಡಿ, ಅದೇನದು? ಸಹಸ್ರಪದಿ ನೋಡಿ, ಅದಕ್ಕೆಷ್ಟು ಕಾಲುಗಳಿವೆ ಕಾಣಿಸ್ತಾ ಇದೆ ಅಲ್ವಾ, ಆ ಥರದ್ದೊಂದಿತ್ತು. ಇಲ್ಲಿ ಎಡಗಡೆ ನೋಡಿ ಕೆಳಗಡೆ ಚಿತ್ರ, ಇರುವೆಗಳು ಎಷ್ಟಿದೆ, ಇರುವೆಗಳು ಅಲ್ವಾ ಮಕ್ಕಳೇ. ಅಷ್ಟೇ ಅಲ್ಲ, ಮತ್ತೆ ಬಲಗಡೆ ಚಿತ್ರ ನೋಡಿ, ದುಂಬಿ ಜಾತಿಯ ಜೀರುಂಡೆ, ಇವುಗಳನ್ನೆಲ್ಲ ಮಕ್ಕಳು ಗಮನಿಸಿದ್ರು. ಇಷ್ಟೆಲ್ಲ ಜೀವಿಗಳು ಅಲ್ಲಿ ಹೇಗೆ ಬದುಕುತ್ತವೆ ಎಂದು ಮಕ್ಕಳು ಆಲೋಚಿಸತೊಡಗಿದರು. ಮಕ್ಕಳೇ ಚಿತ್ರದಲ್ಲಿ ನೋಡಿ, ನಿಮ್ಗೆ ಎಷ್ಟು ಜೀವಿಗಳು ಕಾಣಿಸ್ತಾ ಇವೆ ಇದ್ರಲ್ಲಿ ಅಲ್ವಾ. ಮಕ್ಕಳಿಗೂ ಅಲ್ಲಿರೋ ಅಂತ ಜೀವಿಗಳನ್ನೆಲ್ಲ ನೋಡಿ ತುಂಬಾ ಆಶ್ಚರ್ಯ ಆಯ್ತು. ಅವರೆಲ್ಲ ಇಷ್ಟೆಲ್ಲ ಜೀವಿಗಳು ಇಷ್ಟು ಸಣ್ಣ ಜಾಗದಲ್ಲಿ ಇವೆಯಲ್ಲಪ್ಪ, ಇವೆಲ್ಲ ಹೇಗ್ ಬದುಕುತ್ತವೆ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ಕಣ್ಣಿಗೆ ಸುಲಭವಾಗಿ ಕಾಣುವ ಈ ಪ್ರಾಣಿಗಳಲ್ಲದೆ ಮಣ್ಣಿನಲ್ಲಿ ವಾಸಿಸುವ ಕಣ್ಣಿಗೆ ಕಾಣದ ಇನ್ನೂ ಹಲವು ಸೂಕ್ಷ್ಮ ಜೀವಿಗಳು ಇವೆ ಎಂದು ಪ್ರೊಫೆಸರ್ ಅಹಮದ್ ವಿವರಿಸಿದರು. ಆವಾಗ ಪ್ರೊಫೆಸರ್ ಅಹಮದ್ ಹೇಳಿದ್ರು, ಮಕ್ಕಳೇ ಈ ಎಲೆಗಳಲ್ಲಿ ನೀವು ನೋಡಿದ್ದು ಸುಲಭವಾಗಿ ಕಣ್ಣು ಕಾಣೋ ಅಂತ ಪ್ರಾಣಿಗಳನ್ ಮಾತ್ರ, ಆದ್ರೆ ಮಣ್ಣಿನಲ್ಲಿ ಅಷ್ಟೇ ಅಲ್ಲ, ಮಣ್ಣಿನ ಒಳಗೆ ಕಣ್ಣು ಕಾಣದೇ ಇರೋ ಅಂತ ಇನ್ನೂ ಎಷ್ಟೋ ಪ್ರಾಣಿಗಳು, ಸೂಕ್ಷ್ಮ ಜೀವಿಗಳು ಇರುತ್ವೆ. ಚಿತ್ರ ನೋಡಿ ಮಕ್ಕಳೇ ಬಲ್ಗಡೆ, ನೋಡಿ ಇವೆಲ್ಲ ಮಣ್ಣಿನಲ್ಲಿ ವಾಸ ಮಾಡುವಂತ ಪ್ರಾಣಿಗಳು, ಸಣ್ಣ 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 ಪ್ರಾಣಿಗಳು. ಈಗ ಕೆಳಗಡೆ ಚಿತ್ರ ನೋಡಿ ಮಕ್ಕಳೇ, ಅಲ್ಲಿ ಏನ್ ಕಾಣಿಸ್ತಾ ಇದೆ? ಮಣ್ಣು, ಅದರಲ್ಲಿರೋ ಅಂತ ಸೂಕ್ಷ್ಮ ಜೀವಿಗಳು. ಅಣಬೆ ಮತ್ತು ಸೂಕ್ಷ್ಮ ಜೀವಿಗಳು ಏನನ್ನು ತಿನ್ನುತ್ತವೆ ಎಂದು ಪಹೇಲಿ ಆಶ್ಚರ್ಯಚಕಿತಳಾದಳು. ಇದನ್ನ ನೋಡಿ ಪಹೇಲಿಗೆ ತುಂಬಾ ಆಶ್ಚರ್ಯ ಆಯ್ತು. ಅವಳಿಗೆ ಮನ್ಸಲ್ಲಿ ಒಂದ್ ಪ್ರಶ್ನೆ ಬಂತು. ನೋಡಿ ಚಿತ್ರದಲ್ಲಿ ಕಾಣಿಸ್ತಿದ್ಯಲ್ಲ ಮಕ್ಕಳೇ, ಎಡಗಡೆದೇನು ನೋಡಿ ಎಷ್ಟು ಅಣಬೆಗಳು ಅಲ್ವಾ. ಬಲ್ಗಡೆ ಇರೋದು ಮಣ್ಣಿನಲ್ಲಿರೋ ಅಂತ ಸೂಕ್ಷ್ಮ ಜೀವಿಗಳ ಚಿತ್ರ ಅಲ್ವಾ. ಸರಿ, ಹಾಗಿದ್ರೆ ಈ ಅಣಬೆ ಮತ್ತೆ ಸೂಕ್ಷ್ಮ ಜೀವಿಗಳು ಏನನ್ ತಿನ್ನುತ್ತವೆ ಅಂತ ಪಹೇಲಿಗೆ ಆಶ್ಚರ್ಯ ಆಯ್ತು. ನಿಮ್ಗೇನಾರು ಗೊತ್ತಾ ಮಕ್ಕಳೇ?
ಅವು ಸತ್ತ ಸಸ್ಯ ಮತ್ತು ಪ್ರಾಣಿಗಳ ಅಂಗಾಂಶಗಳನ್ನು ತಿನ್ನುತ್ತವೆ ಮತ್ತು ಅವುಗಳನ್ನು ಗಾಢ ಬಣ್ಣದ ಹ್ಯೂಮಸ್ ಎಂಬ ಪದಾರ್ಥವಾಗಿ ಪರಿವರ್ತಿಸುತ್ತವೆ ಎಂದು ಪ್ರೊಫೆಸರ್ ಅಹಮದ್ ಉತ್ತರಿಸಿದರು. ಮಕ್ಕಳೇ, ಚಿತ್ರ ಗಮನ ಇಟ್ಟು ನೋಡಿ, ಅದು ಎಷ್ಟು ಅಣಬೆಗಳಿವೆ ಅಲ್ವಾ ನೋಡಿ ಮಕ್ಕಳೇ. ಅದ್ರ ಬಣ್ಣ ನೋಡಿ, ಮಣ್ಣಿಂದು ಎಷ್ಟು ಗಾಢವಾಗಿದೆ ಅಲ್ವಾ. ಏನದು? ಅದನ್ನ ಹ್ಯೂಮಸ್ ಅಂತ ಕರಿತೀವಿ ಅಲ್ವಾ. ನಾವು ಮುಂಚೆನೆ ತಿಳ್ಕೊಂಡಿದ್ವಿ ಅಲ್ವಾ ಮಕ್ಕಳೇ, ಈ ತರ ಅಣಬೆಗಳು ಸತ್ತ ಸಸ್ಯ ಮತ್ತು ಪ್ರಾಣಿಗಳ ಅಂಗಾಂಶಗಳನ್ನ ತಿನ್ನುತ್ತವೆ ಮತ್ತು ಅವುಗಳನ್ನ ಹ್ಯೂಮಸ್ ಅನ್ನೋ ಗಾಢ ಬಣ್ಣದ ಪದಾರ್ಥವಾಗಿ ಪರಿವರ್ತಿಸುತ್ತವೆ ಅಂತ ಪ್ರೊಫೆಸರ್ ಅಹಮದ್ ಹೇಳಿದ್ರು. ಅಧ್ಯಾಯ 9 ನೀವು ಹ್ಯೂಮಸ್ ಬಗ್ಗೆ ಕಲಿತಿರುವಿರಿ. ಮಣ್ಣಿನ ಯಾವ ಪದರದಲ್ಲಿ ಹ್ಯೂಮಸ್ ಅನ್ನು ಕಾಣುವಿರಿ? ಮಕ್ಕಳೇ, ನಿಮ್ ಜ್ಞಾಪಕ ಇದೆಯಲ್ವಾ 9 ಹ್ಯೂಮಸ್ ಬಗ್ಗೆ ಕಲ್ತ್ಕೊಂಡಿದ್ದೀರಾ ನೀವು? ಈಗ ಹೇಳಿ ನೋಡೋಣಂತೆ, ಪಕ್ಕದಲ್ಲಿ ಚಿತ್ರ ಇದೆಯಲ್ಲ. ಹ್ಯೂಮಸ್ ಮಣ್ಣಿನ ಯಾವ ಪದರದಲ್ಲಿರುತ್ತೆ ಹೇಳಿ. ಮಣ್ಣಿನಲ್ಲಿ ಅದರ ಪ್ರಾಮುಖ್ಯತೆ ಏನು? ಮಕ್ಕಳೇ, ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಮಣ್ಣಿನ ಮೇಲ್ಪದರ ಅಲ್ಲಿರತ್ತೆ ಹ್ಯೂಮಸ್. ಸರಿ, ಮಣ್ಣಿನಲ್ಲಿ ಅದ್ರ ಪ್ರಾಮುಖ್ಯತೆ ಏನು? ಚೆನ್ನಾಗಿ ಉತ್ತರ ಗೊತ್ತು ಹೇಳಿ ಮಕ್ಕಳೇ. ಸತ್ತ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳನ್ನು ಹ್ಯೂಮಸ್ ಆಗಿ ಪರಿವರ್ತನೆ ಮಾಡುವ ಸೂಕ್ಷ್ಮ ಜೀವಿಗಳನ್ನು ವಿಘಟಕಗಳು ಅಥವಾ ಡಿಕಂಪೋಸರ್ಸ್ ಎನ್ನುವರು. ಮಕ್ಕಳೇ, ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ ನೋಡಿ, ಅಲ್ಲಿ ಸತ್ತ ಸಸ್ಯ, ಕೆಲವು ಹುಳುಗಳು ಸತ್ತಿವೆ. ಈ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳನ್ನ ಹ್ಯೂಮಸ್ ಆಗಿ ಪರಿವರ್ತನೆ ಮಾಡುತ್ತವಲ್ಲ, ಯಾವೋ ಸೂಕ್ಷ್ಮ ಜೀವಿಗಳು, ಅವುಗಳನ್ನ ವಿಘಟಕಗಳು ಅಂದ್ರೆ ಡಿಕಂಪೋಸರ್ಸ್ ಅಂತ ಕರೀತಾರೆ. ಈ ಸೂಕ್ಷ್ಮ ಜೀವಿಗಳು ಕಾಡಿನಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ. ಮಕ್ಕಳೇ ನೋಡಿ, ಚಿತ್ರದಲ್ಲಿ ಕಾಣಿಸ್ತಿದೆಯಲ್ಲ, ಅದು ಮಣ್ಣಿನಲ್ಲಿರೋ ಅಂತ ಸೂಕ್ಷ್ಮ ಜೀವಿಗಳು. ಯಾವ ಜೀವಿಗಳು? ವಿಘಟಕಗಳು ಅಥವಾ ಡಿಕಂಪೋಸರ್ಸ್. ಈ ಸೂಕ್ಷ್ಮ ಜೀವಿಗಳೇನೆ ಮಕ್ಕಳೇ, ಕಾಡಿನಲ್ಲಿ ತುಂಬಾ ಮುಖ್ಯ ಪಾತ್ರ ವಹಿಸುತ್ತವೆ. ಯಾಕೆಂದ್ರೆ ಸತ್ತೋಗಿರುತ್ತವಲ್ಲ ಪ್ರಾಣಿಗಳಿರ್ಬೋದು, ಸಸ್ಯದ ಭಾಗ ಇರ್ಬೋದು, ಅವೆಲ್ಲ ಕೊಳತು ಅದು ಮಣ್ಣನ್ನ ಸೇರ್ಬೇಕು ಅಲ್ವಾ. ಇಲ್ದೆ ಇದ್ರೆ ಹಾಗಾಗೆ ಉಳಿದ್ಬಿಟ್ರೆ ಅದು ಒಳ್ಳೇದಲ್ಲ ಅಲ್ವಾ ಮಕ್ಕಳೇ. ತಕ್ಷಣ ಪಹೇಲಿಯು ಸತ್ತ ಎಲೆಗಳನ್ನು ತೆಗೆದು ಕಾಡಿನ ನೆಲದ ಮೇಲೆ ಹ್ಯೂಮಸ್ನ ಒಂದು ಪದರವನ್ನು ಪತ್ತೆ ಹಚ್ಚಿದಳು. ಹ್ಯೂಮಸ್ ಹ್ಯೂಮಸ್ ಅಂತ ಇಷ್ಟೆಲ್ಲ ಮಾತಾಡ್ತಾ ಇದ್ದಾಗ ಪಹೇಲಿ ಏನ್ ಮಾಡಿದ್ಲು ನೋಡಿ, ಎಡಗಡೆ ಚಿತ್ರ ಕಾಣಿಸ್ತಿದ್ಯಲ್ಲ, ಕಾಡಿನ ನೆಲದ ಮೇಲೆ ಎಲೆಗಳೆಲ್ಲ ಬಿದ್ದಿತ್ತಲ್ಲ, ಅದನ್ನೆಲ್ಲ ತೆಗೆದು ಏನ್ ಮಾಡಿದ್ಲವಳು, ತೆಗೆದಾಗ ಹ್ಯೂಮಸ್ನ ಒಂದು ಪದರನ ಪತ್ತೆ ಮಾಡಿದ್ಲು. ಬಲ್ಗಡೆ ಚಿತ್ರದಲ್ಲಿ ಕಾಣಿಸ್ತಿದೆ ನೋಡಿ ಮಕ್ಕಳೇ. ಸತ್ತ ಎಲೆಗಳನ್ನೆಲ್ಲ ತೆಗೆದಾಗ ಸ್ವಲ್ಪ ಭಾಗ ಅಲ್ಲಿ ಹ್ಯೂಮಸ್ನ ಒಂದು ಪದರ ಕಾಣಿಸ್ತು. ಹ್ಯೂಮಸ್ನ ಇರುವಿಕೆಯು ಸತ್ತ ಸಸ್ಯ ಮತ್ತು ಪ್ರಾಣಿಗಳ ದೇಹದ ಪೋಷಕಗಳು ಮಣ್ಣಿಗೆ ಬಿಡುಗಡೆಯಾಗುವುದನ್ನು ಖಾತ್ರಿಗೊಳಿಸುತ್ತದೆ. ಮಕ್ಕಳೇ, ಹ್ಯೂಮಸ್ ಅನ್ನೋದು ತುಂಬಾ ಮುಖ್ಯ. ಯಾಕೆ ಅಂದ್ರೆ ಸತ್ತ ಸಸ್ಯಗಳು ಪ್ರಾಣಿಗಳು, ಆ ಸಸ್ಯಗಳಲ್ಲಿರ್ಬೋದು ಪ್ರಾಣಿಗಳಲ್ಲಿರ್ಬೋದು, ದೇಹದಲ್ಲಿ ಅಥವಾ ಸಸ್ಯ ಭಾಗಗಳಲ್ಲಿ ಪೋಷಕಗಳಿರುತ್ತವಲ್ಲ, ಆ ಪೋಷಕಗಳೆಲ್ಲ ಮಣ್ಣಿಗೆ ಬಿಡುಗಡೆ ಆಗ್ಬೇಕು, ಅದನ್ನ ಹ್ಯೂಮಸ್ನ ಇರುವಿಕೆ ಖಾತ್ರಿಗೊಳಿಸುತ್ತೆ. ಮಕ್ಕಳ ಚಿತ್ರ ನೋಡಿ ಬಲ್ಗಡೆ, ಅದು ನೋಡಿ ಮರ ಕಾಣಿಸ್ತಾ ಇದೆ, ಮರದಿಂದ ಎಲೆಗಳೆಲ್ಲ ಬಿದ್ದಿವೆ ಅಲ್ವಾ, ಅದು ಕೊಳೆಯುತ್ತೆ, ಕೊಳತಾಗ ಅದರ ಪೋಷಕಗಳು ಮಣ್ಣಿಗೆ ಬಿಡುಗಡೆ ಆಗೋದನ್ನ ಈ ಹ್ಯೂಮಸ್ ಖಾತ್ರಿಗೊಳಿಸುತ್ತೆ.
ಮಣ್ಣಿನಿಂದ ಈ ಪೋಷಕಗಳು ಜೀವಂತ ಸಸ್ಯಗಳ ಬೇರುಗಳ ಮೂಲಕ ಮತ್ತೆ ಹೀರಲ್ಪಡುತ್ತದೆ. ಮಕ್ಕಳೇ, ಹಿಂದೆ ನಾವು ತಿಳ್ಕೊಂಡ್ವಲ್ಲ ಹಿಂದಿನ ಸ್ಲೈಡಲ್ಲಿ, ಹ್ಯೂಮಸ್ ಏನ್ ಮಾಡುತ್ತೆ, ಸತ್ತ ಸಸ್ಯ ಇರ್ಬೋದು ಪ್ರಾಣಿ ಇರ್ಬೋದು ಅವುಗಳಲ್ಲಿದ್ದಂಥ ಪೋಷಕಗಳನ್ನ ಮಣ್ಣಿಗೆ ಬಿಡುಗಡೆ ಆಗೋದನ್ನ ಖಾತ್ರಿಪಡಿಸುತ್ತೆ ಅಲ್ವಾ. ಈ ಮಣ್ಣಲ್ಲಿರುತ್ತಲ್ಲ ಪೋಷಕಗಳು, ಆ ಪೋಷಕಗಳು ಚಿತ್ರದಲ್ಲಿ ಕಾಣಿಸ್ತಿದೆ ನೋಡಿ ಮಕ್ಕಳೇ, ಮೇಲ್ಗಡೆ ಎಷ್ಟೋ ಸಸ್ಯಗಳಿವೆ ಅಲ್ವಾ, ಸಸ್ಯಗಳ ಬೇರುಗಳು ಮಣ್ಣಿನೊಳಗೋಗಿರುತ್ತಲ್ವಾ, ಆ ಸಸ್ಯಗಳ ಬೇರುಗಳು ಈ ಪೋಷಕಗಳನ್ನ ಮತ್ತೆ ಹೀರ್ಕೊಳ್ಳುತ್ತವೆ. ಒಂದು ವೇಳೆ ಕಾಡಿನಲ್ಲಿ ಪ್ರಾಣಿಗಳು ಸತ್ತರೆ ಏನಾಗುತ್ತದೆ ಎಂದು ಶೈಲಾ ಕೇಳಿದಳು. ಮಕ್ಕಳೇ, ಶೈಲಾ ಅನ್ನೋಳ್ಗೆ ಅವಾಗ ಒಂದು ಪ್ರಶ್ನೆ ಬಂತು, ಅಕಸ್ಮಾತ್ ಕಾಡಿನಲ್ಲಿ ಪ್ರಾಣಿಗಳು ಸತ್ತರೆ ಏನಾಗತ್ತೆ ಅವಾಗ. ಮಕ್ಕಳೇ, ಚಿತ್ರ ಕಾಣಿಸ್ತಾ ಇದೆ ನೋಡಿ, ಯಾವುದೋ ಒಂದು ಪುಟ್ಟು ಪ್ರಾಣಿ ಪಾಪ ಸತ್ತೋಗಿದೆ ಅಲ್ವಾ. ನಿಮ್ ನೋಡಿದ್ರೆ ಇದಕ್ಕೆ ಉತ್ತರ ಗೊತ್ತಾಗತ್ತೆ ಈ ಪ್ರಶ್ನೆಗೆ. ಈ ಚಿತ್ರ ನೋಡಿದ್ರೆ ನೋಡಿ, ಒಂದು ಕೀಟ ಅಲ್ವಾ, ಅದನ್ನ ತಿಂತಾ ಇದೆ. ಸತ್ತ ಪ್ರಾಣಿಯು ರಣಹದ್ದು, ಕಾಗೆ, ನರಿ ಮತ್ತು ಕೀಟಗಳಿಗೆ ಆಹಾರವಾಗುವುದು ಎಂದು ಟಿಬು ಉತ್ತರಿಸಿದನು. ಅವಾಗ ಟಿಬು ಉತ್ತರ ಕೊಟ್ಟ, ಏನು ಸತ್ತಿರುತ್ತಲ್ಲ ಪ್ರಾಣಿ, ಅದು ರಣಹದ್ದು. ಬಲ್ಗಡೆ ಚಿತ್ರದಲ್ಲಿ ಕಾಣಿಸ್ತಿದೆ ನೋಡಿ ಮಕ್ಕಳೇ, ಎಷ್ಟು ರಣಹದ್ದುಗಳು ಸೇರ್ಕೊಂಡಿವೆ ಅಲ್ವಾ. ಅಂದ್ರೆ ಯಾವುದೋ ಪ್ರಾಣಿ ಸತ್ತು ಹೋಗಿದೆ, ಅದನ್ನ ಅವು ಎಲ್ಲ ಸೇರ್ಕೊಂಡು ತಿಂತಾ ಇವೆ ಅಲ್ವಾ. ಅದೇ ತರ ಕೆಳಗಡೆ ಚಿತ್ರ ನೋಡಿ, ಕಾಗೆ, ಅದು ಕೂಡ ಮುಂದೆ ಯಾವುದೋ ಪ್ರಾಣಿ ಸತ್ತು ಹೋಗಿದೆ ಅದನ್ನ ತಿನ್ನಕ್ಕೆ ಕೂತಿದೆ. ಈ ಕಡೆ ನೋಡಿ ನರಿ ಕಾಣಿಸ್ತಾ ಇದೆ ಅಲ್ವಾ. ನರಿ ಕೂಡ ನೋಡಿ, ಅದ್ರ ಕಾಲ್ ಕೆಳಗಡೆ ಯಾವುದೋ ಒಂದು ಪ್ರಾಣಿ ಇದೆ, ಅದನ್ನ ತಿಂತಾ ಇದೆ. ಹಿಂದೆನೆ ನಾವು ಹಿಂದಿನ ಸ್ಲೈಡಲ್ಲಿ ಕೀಟ ಪ್ರಾಣಿನ ತಿಂತಾ ಇರೋದ್ ನೋಡಿದ್ವಿ ಅಲ್ವಾ. ಈ ತರ ಸತ್ತ ಪ್ರಾಣಿ ರಣಹದ್ದಿರ್ಬೋದು, ಕಾಗೆ ಇರ್ಬೋದು, ನರಿ ಇರ್ಬೋದು, ಕೀಟಗಳು ಇವುಗಳಿಗೆ ಆಹಾರ ಆಗತ್ತೆ. ಈ ರೀತಿಯಲ್ಲಿ ಪೋಷಕಗಳು ಚಕ್ರೀಯವಾಗಿ ಬಳಕೆಯಾಗುತ್ತವೆ. ಮಕ್ಕಳೇ, ಈ ರೀತಿಲಿ ಪೋಷಕಗಳು ಚಕ್ರೀಯವಾಗಿ ಬಳಕೆ ಆಗುತ್ತೆ. ಹೇಗೆ ಅಂದ್ರೆ ನೋಡಿ, ಚಿತ್ರ ನೋಡಿ, ನೋಡಿದ್ರೆ ನಿಮಗ್ ಗೊತ್ತಾಗುತ್ತೆ. ಈಗ ಒಂದು ಮರ ಇದೆ ಅಲ್ವಾ, ಮರ ಚಿತ್ರ ಕಾಣಿಸ್ತಿದೆಯಲ್ಲ ನೋಡಿ, ಮರದಿಂದ ಕೆಳಗಡೆ ಎಲೆಗಳು ಎಲ್ಲ ಬೀಳತ್ವೆ, ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ವಾ. ಆ ಬಿದ್ದ ಎಲೆಗಳು ಅದು ಕೋಳಿಯ ಕಾರಂಸತ್ವೆ ಅಲ್ವಾ. ಕೊಳುತ್ತು ಏನಾಗುತ್ತೆ, ಅದರ ಪೋಷಕಗಳು ಎಲ್ಲಿ ಹೋಗುತ್ತವೆ, ಕೆಳಗಡೆ ಮಣ್ಣನ್ನ ಸೇರುತ್ತವೆ ಅಲ್ವಾ. ಮಕ್ಕಳೇ, ಯಾವುದು ಸೂಕ್ಷ್ಮ ಜೀವಿಗಳಿರುತ್ತವಲ್ಲ, ಆ ಸೂಕ್ಷ್ಮ ಜೀವಿಗಳು ಈ ಕೊಳತ ಪದಾರ್ಥಗಳನ್ನ ಒಡೆದು ಆ ಪೋಷಕಗಳು ಮಣ್ಣನ್ನ ಸೇರುತ್ತೆ ಅಲ್ವಾ. ಹೀಗೆ ಮಣ್ಣನ್ನ ಸೇರುತ್ತಲ್ಲ ಪೋಷಕಗಳು, ಆ ಪೋಷಕಗಳನ್ನ ನೋಡಿ, ಮರದ ಕೆಳಗಡೆ ಏನಿದೆ ಬೇರ್ ಕಾಣಿಸ್ತಾ ಇದೆ ಚಿತ್ರದಲ್ಲಲ್ವಾ, ಆ ಪೋಷಕಾಂಶಗಳನ್ನ ಬೇರುಗಳು ಹೀರ್ಕೊಳ್ಳುತ್ತವೆ. ಹೀಗೆ ಮರದಿಂದ ಬಿದ್ದಂತ ಎಲೆಗಳಲ್ಲಿದ್ದ ಪೋಷಕಗಳು ಪುನಃ ಮರಕ್ಕೆ ಸೇರುತ್ತವೆ. ಈ ತರ ಪೋಷಕಗಳು ಚಕ್ರೀಯವಾಗಿ ಬಳಕೆ ಆಗುತ್ತೆ. ಗೊತ್ತಾಯ್ತಲ್ಲ ಮಕ್ಕಳೇ. ಆದ್ದರಿಂದ ಕಾಡಿನಲ್ಲಿ ಯಾವುದೂ ವ್ಯರ್ಥವಾಗುವುದಿಲ್ಲ. ಮಕ್ಕಳೇ, ಚಿತ್ರ ಕಾಣಿಸ್ತಿದೆ ನೋಡಿ, ಅದರಿಂದನೇ ಕಾಡಿನಲ್ಲಿ ಏನೂ ದಂಡ ಆಗೋದಿಲ್ಲ. ಕಾಡುಗಳನ್ನು ಏಕೆ ಹಸಿರು ಶ್ವಾಸಕೋಶಗಳೆನ್ನುವರು ಎಂಬುದನ್ನು ಪ್ರೊಫೆಸರ್ ಅಹಮದ್ ವಿವರಿಸಲಿಲ್ಲ ಎಂದು ಪಹೇಲಿ ಅವರಿಗೆ ನೆನಪಿಸಿದಳು. ಅವಾಗ ಪಹೇಲಿಗೆ ನ್ಯಾಪ್ಕಾಯ್ತು, ಅವಳು ಪ್ರೊಫೆಸರ್ ಅಹಮದ್ಗೆ ನ್ಯಾಪಿಸಿದ್ಲು, ಪ್ರೊಫೆಸರ್ ಅಹಮದ್ ಅವರೇ, ನೀವು ಹೇಳಿದ್ರಿ ಕಾಡುಗಳನ್ನ ಯಾಕೆ ಹಸಿರು ಶ್ವಾಸಕೋಶಗಳು ಅಂತ ಕರೀತಾರೆ ಅಂತ
ನೀವು ಅದ್ರ ಬಗ್ಗೆ ವಿವರಣೆ ಕೊಡಿ ಅಂತ ನ್ಯಾಪಿಸಿದ್ಲು. ಮಕ್ಕಳ ಚಿತ್ರ ಕಾಣಿಸ್ತಿದೆಯಲ್ಲ ನೋಡಿ, ಅವೆಲ್ಲ ಸಸ್ಯಗಳು ಅಲ್ವಾ ನೋಡಿ. ಅದನ್ನ ನೋಡಿದ್ರೆ ಏನನ್ಸುತ್ತೆ ನಿಮ್ಗೆ? ನಮ್ಮ ಮಾನವರ ಶ್ವಾಸಕೋಶ ತರ ಕಾಣುತ್ತೆ ಅಲ್ವಾ. ಕಾಡುಗಳನ್ನ ಹಸಿರು ಶ್ವಾಸಕೋಶಗಳು ಅಂತ ಕರೀತಾರೆ. ಯಾಕಿರ್ಬೋದು ಯೋಚನೆ ಮಾಡಿ, ನಾನು ಒಂದ್ ಸುಳಿವು ಕೊಡ್ಲ ನಿಮ್ಗೆ. ನಮ್ಮ ಶ್ವಾಸಕೋಶಗಳಲ್ಲಿ ನಾವೇನ್ ಮಾಡ್ತೀವಿ, ಯಾವ್ದನ್ನ ಒಳಗಡೆ ತಗೋತೀವಿ, ಯಾವ್ದನ್ನ ಹೊರಗಡೆ ಬಿಡ್ತೀವಿ, ಯೋಚನೆ ಮಾಡಿ. ಇದ್ರ ಬಗ್ಗೆ ನಾವು ಜಾಸ್ತಿ ತಿಳ್ಕೊಳ್ಳೋಣಂತೆ ಮುಂದಿನ ಸ್ಲೈಡ್ಗಳಲ್ಲಿ. ಸಸ್ಯಗಳು ದ್ಯುತಿ ಸಂಶ್ಲೇಷಣ ಪ್ರಕ್ರಿಯೆಯ ಮೂಲಕ ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುತ್ತವೆ. ಮಕ್ಕಳೇ ಚಿತ್ರದಲ್ಲಿ ಕಾಣಿಸ್ತಿದೆ ನೋಡಿ, ನಮ್ಗಿದು ಗೊತ್ತು ಅಲ್ವಾ. ಸಸ್ಯಗಳು ದ್ಯುತಿ ಸಂಶ್ಲೇಷಣ ಈ ಪ್ರಕ್ರಿಯೆ ಮೂಲಕ ಕಾರ್ಬನ್ ಡೈಆಕ್ಸೈಡ್ನ ಒಳಗಡೆ ಹೇಳ್ಕೊಂಡು ಆಕ್ಸಿಜನ್ನ ಬಿಡುಗಡೆ ಮಾಡುತ್ತವೆ. ಸಸ್ಯಗಳು ಪ್ರಾಣಿಗಳ ಉಸಿರಾಟಕ್ಕೆ ಆಕ್ಸಿಜನ್ ಒದಗಿಸಲು ನೆರವಾಗುತ್ತವೆ. ಮಕ್ಕಳೇ ಈ ತರ ಆಕ್ಸಿಜನ್ನು ಯಾವ್ದಕ್ ಬೇಕು? ಪ್ರಾಣಿಗಳಿಗ್ ಬೇಕು. ಪ್ರಾಣಿಗಳಿಗ್ ಉಸಿರಾಡಕ್ಕೆ ಆಕ್ಸಿಜನ್ ಬೇಕು ಅಲ್ವಾ. ಈ ತರ ಸಸ್ಯಗಳೇನ್ ಮಾಡುತ್ತವೆ, ಪ್ರಾಣಿಗಳ ಉಸಿರಾಟಕ್ಕೆ ಆಕ್ಸಿಜನ್ನ ಒದಗಿಸಕ್ಕೆ ನೆರವಾಗುತ್ತವೆ. ಚಿತ್ರದಲ್ಲಿ ಕಾಣಿಸ್ತಿದೆ ನೋಡಿ ಮಕ್ಕಳೇ, ಒಂದು ಮರ ಇದೆ, ಅದು ಸೂರ್ಯನ ಬೆಳಕನ್ನ ಉಪಯೋಗಿಸ್ಕೊಂಡು ತನ್ನ ಆಹಾರನ ತಾನೇ ತಯಾರಿಸ್ತಾ ಇದೆ ಅಲ್ವಾ. ಆ ಪ್ರಕ್ರಿಯೆನಲ್ಲಿ ಅದು ಆಕ್ಸಿಜನ್ನ ಬಿಡುಗಡೆಗೊಳಿಸ್ತಾ ಇದೆ. ಆ ಆಕ್ಸಿಜನ್ನ ನೋಡಿ, ಇಲ್ಲೊಂದು ಜಿರಾಫೆ ಇದೆ ಅಲ್ವಾ, ಈ ಜಿರಾಫೆ ಬಳಸ್ತಾ ಇದೆ. ಕಾಣಿಸ್ತಾ ಇದೆ ಅಲ್ಲ ಮಕ್ಕಳೇ. ಅವು ವಾತಾವರಣದಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಸಮತೋಲನ ಕಾಪಾಡುತ್ತವೆ. ಮಕ್ಕಳೇ ಮತ್ತೆ ಬಲ್ಗಡೆ ಚಿತ್ರ ನೋಡಿ, ಹಿಂದೆ ಹೇಳ್ದಂಗೆನೆ ಸಸ್ಯಗಳೇನ್ ಮಾಡುತ್ತವೆ, ಆಕ್ಸಿಜನ್ನ ಹೊರಹಾಕುತ್ತವೆ. ಆ ಆಕ್ಸಿಜನ್ನ ಪ್ರಾಣಿಗಳು ಬಳಸುತ್ತವೆ. ಪ್ರಾಣಿಗಳೇನ್ ಹೊರಹಾಕುತ್ತವೆ, ಅವು ಕಾರ್ಬನ್ ಡೈಆಕ್ಸೈಡ್ನ ಹೊರಹಾಕುತ್ತವೆ. ಆ ಕಾರ್ಬನ್ ಡೈಆಕ್ಸೈಡ್ನ ಈ ಸಸ್ಯಗಳು ಉಪಯೋಗಿಸುತ್ತವೆ. ಕಾರ್ಬನ್ ಡೈಆಕ್ಸೈಡ್ನ ಉಪಯೋಗಿಸ್ಕೊಂಡು ಆಕ್ಸಿಜನ್ನ ಬಿಡುಗಡೆ ಮಾಡುತ್ತವೆ ಅಲ್ವಾ. ಇದು ಒಂದು ಚಕ್ರ. ಈ ತರ ಸಸ್ಯಗಳೇನ್ ಮಾಡುತ್ತವೆ ಮಕ್ಕಳೇ, ವಾತಾವರಣದಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಸಮತೋಲನನ ಕಾಪಾಡುತ್ತವೆ. ಮಕ್ಕಳೇ ಈಗ ಎಡಗಡೆ ಚಿತ್ರ ನೋಡಿ, ಸಸ್ಯಗಳು ಏನ್ ಮಾಡುತ್ತವೆ, ಅವು ನೋಡಿ ಬಾಣದ ಗುರುತು ಈ ಕಡೆ ಬರ್ತಾ ಇದೆ ಅಲ್ವಾ. ಅವು ಆಕ್ಸಿಜನ್ನ ಬಿಡುಗಡೆ ಮಾಡುತ್ತವೆ. ಆ ಆಕ್ಸಿಜನ್ನ ಪ್ರಾಣಿಗಳು ಉಪಯೋಗಿಸುತ್ತವೆ. ಪ್ರಾಣಿಗಳೇನ್ ಮಾಡುತ್ತವೆ, ಅವು CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಲ್ವಾ, ಅದನ್ನ ಬಿಡುಗಡೆ ಮಾಡುತ್ತೆ ಪ್ರಾಣಿಗಳು. ಆ ಕಾರ್ಬನ್ ಡೈಆಕ್ಸೈಡ್ನ ಸಸ್ಯಗಳು ಉಪಯೋಗಿಸುತ್ತವೆ ಅಲ್ವಾ. ಈ ರೀತಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ನ ಸಮತೋಲನನ ಸಸ್ಯಗಳು ಕಾಪಾಡುತ್ತವೆ. ಅದಕ್ಕಾಗಿಯೇ ಕಾಡುಗಳನ್ನು ಶ್ವಾಸಕೋಶಗಳು ಎಂದು ಕರೆಯಲಾಗುತ್ತದೆ. ಮಕ್ಕಳೇ ಮತ್ತೆ ಚಿತ್ರ ನೋಡಿ, ಮೇಲ್ಗಡೆ ಏನ್ ಕಾಣಿಸ್ತಾ ಇದೆ ನಿಮ್ಗೆ, ಮರ ಅಲ್ವಾ. ಈ ಕಡೆ ಕೆಳಗಡೆ ನೋಡಿ, ಮತ್ತೆ ನಮ್ಮ ಮಾನವ ಶ್ವಾಸಕೋಶಗಳ ಚಿತ್ರ ತರ ಕಾಣಿಸ್ತಾ ಇದೆ ಅಲ್ವಾ. ಅಂದ್ರೆ ಮರ ಅಥವಾ ಕಾಡುಗಳನ್ನ ಶ್ವಾಸಕೋಶಗಳು. ಯಾಕೆ ನೋಡಿ, ಈ ಚಿತ್ರ ನೋಡಿದ್ರೆ ನಿಮಗ್ ಸುಲಭವಾಗಿ ಅರ್ಥ ಆಗೋಗುತ್ತೆ ಮಕ್ಕಳೇ ಅಲ್ವಾ. ನೋಡಿ ಸುತ್ತ ಎಷ್ಟೋ ಪ್ರಾಣಿಗಳಿವೆ ಅಲ್ವಾ. ಈ ವೃಕ್ಷಗಳು ಅಥವಾ ಕಾಡುಗಳು ಏನ್ ಮಾಡುತ್ತವೆ, ಪ್ರಾಣಿಗಳು ಬಿಡುಗಡೆ ಮಾಡದಂತ ಕಾರ್ಬನ್ ಡೈಆಕ್ಸೈಡ್ನ ಉಪಯೋಗಿಸ್ಕೊಂಡು ಪ್ರಾಣಿಗಳಿಗೆ ಉಸಿರಾಡಕ್ಕೆ ಅಗತ್ಯ ಇರೋ ಅಂತ ಆಕ್ಸಿಜನ್ನ ಬಿಡುಗಡೆ ಮಾಡುತ್ತವೆ. ನಮ್ಮ ಶ್ವಾಸಕೋಶಗಳು ಏನ್ ಮಾಡುತ್ತವೆ ಮಕ್ಕಳೇ ಹೇಳಿ, ಅವು ಕೂಡ ಆಕ್ಸಿಜನ್ನ ಒಳಗಡೆ ತಗೊಂಡು ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಬಿಡುತ್ತವೆ. ಅದೇ ರೀತಿನಲ್ಲಿ ಈ ಕಾಡುಗಳು
ಕಾರ್ಬನ್ ಡೈಆಕ್ಸೈಡ್ನ ಒಳಗೆ ತಗೊಂಡು ನಮಗ್ ಅಗತ್ಯ ಇರುವಂತ ಆಕ್ಸಿಜನ್ನ ಹೊರಗಡೆ ಬಿಡುತ್ತವೆ. ಅದಕ್ಕೆ ಇವುಗಳು ಕೂಡ ಶ್ವಾಸಕೋಶಗಳು ಅಂತ ಕರೆಯದು. ದ್ಯುತಿ ಸಂಶ್ಲೇಷಣ ಪ್ರಕ್ರಿಯೆಯ ಬಗ್ಗೆ ಅಧ್ಯಾಯ ಒಂದರಲ್ಲಿ ಕಲಿತಿದ್ದೇವೆಂದು ಪಹೇಲಿ ತನ್ನ ಗೆಳೆಯರಿಗೆ ನೆನಪಿಸಿದಳು. ಅವಾಗ ಪಹೇಲಿಗೆ ಜ್ಞಾಪಕ ಆಯ್ತು, ನಾವು ಅಧ್ಯಾಯ ಒಂದರಲ್ಲಿ ದ್ಯುತಿ ಸಂಶ್ಲೇಷಣಾ ಪ್ರಕ್ರಿಯೆ ಬಗ್ಗೆ ಕಲ್ತಿದ್ವಲ್ಲ ಅಂತ. ಅವಳು ಅವಳ ಗೆಳೆಯರಿಗೆ ಜ್ಞಾಪಿಸಿದ್ಲು, ನಿಮ್ ಜ್ಞಾಪಕ ಇದೆಯಾ ನಾವು ಈ ಪಾಠ ಕಲ್ತಿದ್ವಿ ಅಂತ. ಆಕಾಶದಲ್ಲಿ ಮೋಡ ಕವಿಯುತ್ತಿರುವುದನ್ನು ಮಕ್ಕಳು ನೋಡಿದರು. ಮಕ್ಕಳೇ, ಅಷ್ಟೊತ್ತಿಗೇನಾಯ್ತು, ಆಕಾಶದಲ್ಲಿ ಮೋಡ ಕವಿಯಕ್ಕೆ ಶುರುವಾಯಿತು. ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ. ಆರನೇ ತರಗತಿಯಲ್ಲಿ ಜಲಚಕ್ರದ ಬಗ್ಗೆ ಕಲಿತಿರುವುದನ್ನು ಬೂಜೋ ನೆನಪಿಸಿಕೊಂಡನು. ಮಕ್ಕಳೇ, ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಜಲಚಕ್ರ ಆರನೇ ತರಗತಿಯಲ್ಲಿ ಕಲ್ತಿದ್ವಿ ಅಲ್ವಾ, ಅದು ಬೂಜೋಗೆ ಜ್ಞಾಪಕ ಆಯ್ತು. ಮರಗಳು ತಮ್ಮ ಬೇರುಗಳ ಮೂಲಕ ನೀರನ್ನು ಹೀರಿಕೊಳ್ಳುತ್ತವೆ ಮತ್ತು ಬಾಷ್ಪೀಕರಣದ ಮೂಲಕ ನೀರಾವಿಯನ್ನು ಗಾಳಿಗೆ ಬಿಡುಗಡೆ ಮಾಡುತ್ತವೆ. ಮಕ್ಕಳೇ, ಈ ಚಿತ್ರ ನೋಡಿ, ಚಿತ್ರ ನೋಡಿದ್ರೆ ನಿಮಗೆ ಸುಲಭವಾಗಿ ಅರ್ಥ ಆಗತ್ತೆ ಅಲ್ವಾ. ಮರಗಳು ಏನ್ ಮಾಡುತ್ತವಪ್ಪ, ಬೇರುಗಳ ಮೂಲಕ ನೀರನ್ನ ಹೀರ್ಕೊಳ್ಳುತ್ತವೆ. ನೀರನ್ನ ಹೀರ್ಕೊಂಡು ಬೇರಿಂದ ಆ ನೀರು ಪೂರ್ತಿ ಮರಕ್ಕೆ ಸರಬರಾಜ್ ಆಗತ್ತೆ. ಅವಾಗ ಏನಾಗತ್ತೆ, ಎಲೆಗಳಲ್ಲಿ ಪತ್ರರಂಧ್ರಗಳು, ಸ್ಟೋಮಾ ಅಥವಾ ಸ್ಟೊಮ್ಯಾಟಾ ಅಂತ ಇರುತ್ತಲ್ಲ, ಆ ರಂಧ್ರಗಳ ಮೂಲಕ ಬಾಷ್ಪೀಕರಣ ಕ್ರಿಯೆ ಆಗುತ್ತೆ. ಅವಾಗ ಆ ರಂಧ್ರಗಳ ಮೂಲಕ ನೀರಾವಿನ ಈ ಗಿಡಗಳು ಅಥವಾ ಸಸ್ಯಗಳು ಗಾಳಿಗೆ ಬಿಡುಗಡೆ ಮಾಡುತ್ತವೆ. ಈ ನೀರಾವಿಯಿಂದ ಏನಾಗುತ್ತೆ, ಈ ನೀರಾವಿಯಿಂದ ನೋಡಿ ಮೋಡಗಳಾಗತ್ವೆ, ಮೋಡಗಳು ಮತ್ತೆ ಮಳೆ ಸುರಿಸತ್ವೆ. ಇದೇ ಜಲಚಕ್ರ ಅಲ್ವಾ ಮಕ್ಕಳೇ. ಒಂದು ವೇಳೆ ಕೆಲವೇ ಮರಗಳಿದ್ದರೆ ಜಲಚಕ್ರದ ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತದೆ? ಈಗ ಅಕಸ್ಮಾತ್ ಕೆಲವೇ ಮರಗಳಿದ್ರೆ ಜಲಚಕ್ರದ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ ಮಕ್ಕಳೇ, ಹೇಳಿ ನೋಡೋಣ. ಮಕ್ಕಳೇ, ಪಾಠ ಚೆನ್ನಾಗಿತ್ತಲ್ವಾ, ಸುಲಭವಾಗಿ ಅರ್ಥ ಆಯ್ತಲ್ವಾ, ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.